ಓಕೆ ಮೇ 13ನೇ ತಾರೀಕು ಏನು ರಿಸಲ್ಟ್ ಅನೌನ್ಸ್ ಆಗಿಬಿಡುತ್ತೆ ಈಗ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅವರವರದೇ ಸಿದ್ಧತೆಯಲ್ಲಿದ್ದಾರೆ ಆದರೆ ಕಾಂಗ್ರೆಸ್ ಅಲ್ಲಿ ಮಾತ್ರ ಈ ಟಿಕೆಟ್ ವಿಚಾರ ಎಲ್ಲೋ ಒಂದ ಕಡೆಯಲ್ಲಿ ಬೂದಿ ಮುಚ್ಚಿರೋ ಕೆಂಡ ತರ ಇದೆ ಹೊಗೆ ಆಡತಾನೆ ಇದೆ ಕಾಣಿಸ್ತಾ ಇಲ್ಲ ಸದ್ಯಕ್ಕಷ್ಟೇ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ನಡುವೆ ಇರುವಂತ ಜಟಾಪಟಿಯನ್ನು ನಾನು ವಿಶೇಷವಾಗಿ ಹೇಳಬೇಕು ಅಂತಿಲ್ಲ ಮೊದಲನೆಯ ಟಿಕೆಟ್ ಪಟ್ಟಿ ಬಿಡುಗಡೆ ಆದಾಗ್ಲೂ ಕೂಡ ಅದರ ಡಿಲೇಗೂ ಕೂಡ ಇದೆ ಕಾರಣ ಅಂತ ಹೇಳಲಾಗಿತ್ತು ಈಗ ಎರಡನೇ ಪಟ್ಟಿಯ ಒಂದು ಸಭೆ ನಡೆದಿದೆ ಆ ಚುನಾವಣಾ ಸಮಿತಿಯ ಸಭೆಯಲ್ಲೂ ಕೂಡ ಭಿನ್ನಮತ ಸ್ಫೋಟ ಆಗಿದೆ 30 ಕ್ಷೇತ್ರಗಳ ಟಿಕೆಟ್ ವಿಚಾರದಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ತಮ್ಮ ಬೆಂಬಲಿಗರು ಕೊಡಬೇಕು ಇಲ್ಲ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಕೊಡಬೇಕು ಡಿಕೆ ಶಿವಕುಮಾರ್ ಬೆಂಬಲಿಗರು ಕೊಡಬೇಕು ಈ ಜಟಾಪಟಿ ಬಹಳ ದೊಡ್ಡ ಮಟ್ಟದಲ್ಲಿ ಆಗಿದೆಯಂತೆ ಇದೇನೋ ಗುಮಾನಿ ಅಲ್ಲ ಅಥವಾ ನಾವು ಕ್ರಿಯೇಟ್ ಮಾಡಿರೋದು ನಾವು ಒಂದು ಅನಲೈಸ್ ಮಾಡ್ಕೊಂಡು ಹೇಳ್ತಾ ಇರೋದಲ್ಲ ಆ ಸಭೆಯಲ್ಲಿ ಭಾಗವಹಿಸಿರುವಂತ ಶಾಸಕರೇ ಸ್ಫೋಟಕ ಮಾಹಿತಿಯನ್ನ ಹೊರಗಡೆ ಬಿಟ್ಟಿದ್ದಾರೆ ಸೋ ಕಾಂಗ್ರೆಸ್ ಆಂತರಿಕ ಈ ಗಲಾಟೆನೋ ಕಿತ್ತಾಟನೋ ಅಥವಾ ಒಂದು ಅಸಮಾಧಾನನೋ ಓಕೆ ಸರ್ವೇ ಸಾಮಾನ್ಯ ಆದರೆ ಇಬ್ರು ಪ್ರಬಲ ನಾಯಕರ ನಡುವೆ ಇರುವಂತ ಈ ಮುಸುಕಿನ ಗುದ್ದಾಟ ಇದೆಯಲ್ಲ ಇದು ಕಾಂಗ್ರೆಸ್ ಗೆ ಹೆಂಗೆ ಹೊಡೆತ ಕೊಡುತ್ತೆ ಗೆಲ್ಲೋ ವಿಚಾರನೇ ಮಾನದಂಡ ಆಗುತ್ತಾ ಅಥವಾ ಸಿದ್ದರಾಮಯ್ಯ ಅವರ ಆಪ್ತ ಅನ್ನೋದು ಮಾನದಂಡ ಆಗುತ್ತಾ ಡಿಕೆ ಶಿವಕುಮಾರ್ ಅವರ ಆಪ್ತ ಅನ್ನೋದು ಮಾನದಂಡ ಆಗುತ್ತಾ ಇವೆಲ್ಲದಕ್ಕಿಂತ ಹೆಚ್ಚಾಗಿ ಮತದಾರನ ಆಶೀರ್ವಾದ ಆ ವ್ಯಕ್ತಿ ಮೇಲೆ ಇರುತ್ತಾ ಎಲ್ಲ ಪ್ರಶ್ನೆ ಇದೆ ಆದರೆ ತನ್ನ ಕೈ ಮೇಲಾಗಬೇಕು ಯಾಕಂದ್ರೆ ಇದರ ಹಿಂದೆ ಒಂದು ಹಿಡನ್ ಅಜೆಂಡಾ ಇದೆ ಒಂದು ವೇಳೆ ಸಿದ್ದರಾಮಯ್ಯನವರ ಆಪ್ತರೇ ಶಾಸಕರಾಗಿ ಆಯ್ಕೆ ಬಂದರೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಾದಿ ಈಸಿ ಆಗುತ್ತೆ ಡಿಕೆ ಶಿವಕುಮಾರ್ ಅವರೇ ಅವರ ಆಪ್ತರೇ ಒಂದು ವೇಳೆ ಶಾಸಕರಾದರೆ ಡಿಕೆ ಶಿವಕುಮಾರ್ ಅವರಿಗೆ ಹಾದಿ ಸುಗಮ ಆಗುತ್ತೆ ಸೊ ಎಲ್ಲ ತಂತ್ರ ಇದೆ ಆ ನಡುವೆ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಗೊಂದಲ ಇದೆ 50 ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ಒಮ್ಮತಕ್ಕೆ ಬಂದಿಲ್ಲ ರಾಜ್ಯದ ಕಾಂಗ್ರೆಸ್ ನಾಯಕರು ಇವತ್ತು ಮತ್ತೆ ಕಾಂಗ್ರೆಸ್ನ ಸ್ಕ್ರೀನಿಂಗ್ ಕಮಿಟಿಯ ಸಭೆ ಇದೆ ನಿನ್ನೆ 4 ಗಂಟೆಗಳ ಕಾಲ ಸಭೆ ನಡೆದಿತ್ತು ಸ್ಕ್ರೀನಿಂಗ್ ಕಮಿಟಿಯಿಂದ ಆದರೆ ಅದರಿಂದ ಏನು ಔಟ್ಪುಟ್ ಸಿಕ್ಕಿಲ್ಲ ಸ್ಕ್ರೀನಿಂಗ್ ಕಮಿಟಿ ಅಧ್ಯಕ್ಷ ಮೋಹನ್ ಪ್ರಕಾಶ್ ಅವರ ನೇತೃತ್ವದಲ್ಲಿ ಇವತ್ತು ಕೂಡ ಸಭೆ ನಡೆಯುತ್ತೆ ದೆಹಲಿಯ ಕಾಂಗ್ರೆಸ್ ವಾರ್ ರೂಮ್ ಅಲ್ಲಿ ಈ ಸಭೆಯನ್ನ ನಿಗದಿ ಮಾಡಲಾಗಿದೆ ಬಾಕಿ ಉಳಿದಿರುವಂತ 50 ಕ್ಷೇತ್ರಗಳಿಗೆ ಇವತ್ತು ಒಪ್ಪಿಗೆ ಕೊಡೋ ಸಾಧ್ಯತೆ ಇದೆ ಬಹಳ ಕಗ್ಗಂಟಾಗಿರೋ 50 ಕ್ಷೇತ್ರಗಳು ಈಗಾಗಲೇ 124 124 ಅಭ್ಯರ್ಥಿಗಳ ಘೋಷಣೆಯಾಗಿದೆ ಇನ್ನು 100 ಟಿಕೆಟ್ 100 ಕ್ಷೇತ್ರಗಳ ಅಭ್ಯರ್ಥಿ ಘೋಷಣೆ ಇದೆ ಅದರಲ್ಲೊಂದು 50 ಕ್ಷೇತ್ರಗಳು ಇನ್ನೂ ಕೂಡ ಬಹಳ ಕಗ್ಗಂಟಿಂದ ಕೂಡಿದೆ ಸೋ ಆ 50 ಕ್ಷೇತ್ರಗಳ ವಿಚಾರದಲ್ಲಿ ಇವತ್ತೊಂದು ಫೈನಲ್ ಡಿಸಿಷನ್ ತೆಗೆದುಕೊಳ್ಳೋ ಸಾಧ್ಯತೆ ಇದೆ ಯಾಕಂದ್ರೆ ಇದರ ಆಫ್ಟರ್ ಎಫೆಕ್ಟ್ಸ್ ಎಲ್ಲ ನೋಡಬೇಕಾಗುತ್ತೆ ರಾಹುಲ್ ಗಾಂಧಿ ಅವರ ರಾಜ್ಯ ಪ್ರವಾಸ ಇದೆ ಒಂದು ವೇಳೆ ಅಷ್ಟರೊಳಗಡೆ ಟಿಕೆಟ್ ಅನೌನ್ಸ್ ಆಗಿಬಿಟ್ರೆ ಟಿಕೆಟ್ ಒಂದು ವೇಳೆ ಅನೌನ್ಸ್ ಆಗಿ ಒಂದಿಷ್ಟು ಜನ ಸಿಡಿದೆದ್ಬಿಟ್ರೆ ಬಂಡಾಯ ಎದ್ಬಿಟ್ರೆ ನಾಡಿದ್ದು ರಾಹುಲ್ ಗಾಂಧಿ ಅವರ ಸಮಾವೇಶಕ್ಕೆ ಇದು ಇಫೆಕ್ಟ್ ಆಗಬಹುದು ಕಾದ್ ನೋಡೋಣ ಏನೇನಿದೆ ಈ ಬಗ್ಗೆ ಇನ್ಸೈಡ್ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ನಂದಗುಡಿ ಫೋನ್ ಸಂಪರ್ಕದಲ್ಲಿದ್ದಾರೆ ಆನಂದ್ ಗುಡ್ ಮಾರ್ನಿಂಗ್ ಆನಂದ್ ಕಾಂಗ್ರೆಸ್ ವಿಚಾರದಲ್ಲಿ ಒಂದ್ ಕಡೆ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿ ನಡುವಿನ ಒಂದು ವಾರು ಈಗ 50 ಕ್ಷೇತ್ರಗಳ ಈ ಕಗ್ಗಂಟಿಗೆ ಅದೇ ಮೂಲ ಕಾರಣನ ಅಥವಾ ಆಕಾಂಕ್ಷಿಗಳ ಪಟ್ಟಿ ಜಾಸ್ತಿ ಇದೆ ಸೆಲೆಕ್ಟ್ ಮಾಡೋದು ಕಷ್ಟ ಎಲ್ಲರೂ ವಿನ್ನಿಂಗ್ ಕ್ಯಾಂಡಿಡೇಟ್ಸ್ ಅನ್ನೋ ಕಾರಣನ ಅಥವಾ ಈ ಕಾಂಗ್ರೆಸ್ ನಡುವೆ ಇರುವಂತಹ ಈ ಟಿಕೆಟ್ ನ ಗುದ್ದಾಟ ಇದೆಯಲ್ಲ ಅದಕ್ಕೆ ಪ್ರಮುಖ ಕಾರಣ ಏನು ಇದಕ್ಕೆ ಸೊಲ್ಯೂಷನ್ ಸಿಗುತ್ತಾ ಆನಂದ್ ಪ್ರಣತ್ ಪ್ರಮುಖವಾಗಿ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ನಡುವೆ ನಿನ್ನೆ ನಡೆದಂತ ಸಭೆಯಲ್ಲಿ ತೀವ್ರವಾದಂತಹ ಜಟಾಪಟಿ ನಡೆದಿದೆ 50 ರಿಂದ 60 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡಿದ್ರು ಕೂಡ ಬಾಕಿ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಯಾಕೆಂದ್ರೆ ತಮ್ಮ ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಮತ್ತೆ ಟಿಕೆಟ್ ವಿಚಾರದಲ್ಲಿ ಮೇಲುಗೈ ಸಾಧಿಸೋದಕ್ಕೆ ಬಹಳಷ್ಟೊಂದು ಸರ್ಕಸ್ಸನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಟಿಕೆಟ್ ವಿಚಾರದಲ್ಲಿ ನಿನ್ನೆ ನಡೆದಂತ ಕೆಲವು ಸಭೆಗಳಲ್ಲಿ ಯಾವುದೇ ರೀತಿಯ ಒಮ್ಮತಕ್ಕೆ ನಾಯಕರು ಬಂದಿಲ್ಲ ಹಾಗಾಗಿ ಆ ಕಗ್ಗಂಟು ಈಗ ಮತ್ತೆ ಮುಂದುವರಿಯತಕ್ಕಂಥದ್ದು ಸದ್ಯ ಈ ವಿಚಾರವನ್ನ ಬಗೆಹರಿಸೋದಕ್ಕೆ ಮತ್ತೊಮ್ಮೆ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೆಸೋದಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ ಮೋಹನ್ ಪ್ರಕಾಶ್ ಅವರ ನೇತೃತ್ವದಲ್ಲಿ ಇವತ್ತು ವಾರ್ ರೂಮ್ ನಲ್ಲಿ ಮತ್ತೊಮ್ಮೆ ಸಭೆಯನ್ನ ನಡೆಸ್ತಾರೆ ನಿನ್ನೆನೂ ಕೂಡ 2 ಬಾರಿ ಸಭೆ ನಡೆಸಲಾಗಿತ್ತು ಮತ್ತೆ ಇವತ್ತು ಕೂಡ ಸಭೆ ನಡೆಸೋದಕ್ಕೆ ನಾಯಕರು ಮುಂದಾಗಿದ್ದಾರೆ ಅಂತಿಮವಾಗಿ ರಾಹುಲ್ ಗಾಂಧಿ ಹಾಗೆ ಖರ್ಗೆ ಅವರು ಕೂರಿಸಿ ಮಾತನಾಡತಕ್ಕಂಥ ಒಂದು ಪ್ರಯತ್ನಗಳನ್ನು ಕೂಡ ಮಾಡಿದ್ರು ಕೂಡ ನಿನ್ನೆ ಯಾವುದೇ ರೀತಿಯ ಒಂದು ಪ್ರಯೋಜನ ಆಗಿರಲಿಲ್ಲ ಮತ್ತೆ ಸಭೆಯಲ್ಲಿರ್ತಕ್ಕಂಥ ಕೆಲವು ನಾಯಕರು ಕೂಡ ಕಾಂಗ್ರೆಸ್ ನಾಯಕರ ನಡವಳಿಕೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅನ್ನೋ ಒಂದು ವಿಚಾರನೂ ಕೂಡ ಈಗ ಬಹಿರಂಗ ಆಗಿರ್ತಕ್ಕಂಥದ್ದು ಕೇವಲ 50 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ರು ಕೂಡ ಸದ್ಯ ಬಾಕಿ ಕ್ಷೇತ್ರಗಳಿಗೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವರು ಚಟಾಪಟಿ ನೋಡ್ತಾ ಇದ್ರೆ ಇವ್ರ ಕತೆ ಇಷ್ಟೇ ಅನ್ನೋ ಒಂದು ಲೆವೆಲ್ ಗೆ ಅಲ್ಲಿ ಕೆಲವು ಸಭೆಯಲ್ಲಿರ್ತಕ್ಕಂಥ ಕೆಲವು ನಾಯಕರು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು ಅನ್ನೋ ಒಂದು ಮಾಹಿತಿ ಸದ್ಯಕ್ಕೆ ಗೊತ್ತಾಗಿರ್ತಕ್ಕಂಥದ್ದು ಜೊತೆಗೆ
ಇದೇ ಏಪ್ರಿಲ್ 9ನೇ ತಾರೀಕು ಕೋಲಾರದಲ್ಲಿ ಸತ್ಯಮೇವ ಜಯತೆ ಅಂತ ಸಮಾವೇಶವನ್ನು ಕೂಡ ಇಟ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಕರೆಸಿ ದೊಡ್ಡ ಮಟ್ಟದ ಸಮಾವೇಶ ಮಾಡೋದಕ್ಕೆ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ನಾಳೆ ಪಟ್ಟಿ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾ ಇದ್ವಿ. ಆದ್ರೆ ಇಲ್ಲಿ ನಡೀತಾ ಇರತಕ್ಕಂಥ ಒಂದು ಜಟಾಪಟಿಯನ್ನ ನೋಡ್ತಾ ಇದ್ರೆ ಪಟ್ಟಿ ಬಿಡುಗಡೆ ಇನ್ನಷ್ಟು ವಿಳಂಬ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಹಾಗೇನಾದ್ರೂ ಇವರು ತರಾತುರಿಯಲ್ಲಿ ಏನಾದ್ರೂ ಪಟ್ಟಿ ಬಿಡುಗಡೆ ಮಾಡಿದ್ದೆ ಆದಲ್ಲಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಬಂಡಾಯ ತೀವ್ರಗೊಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಜೊತೆಗೆ ರಾಹುಲ್ ಗಾಂಧಿಯವರ ಒಂದು ಸಮಾವೇಶದ ಮೇಲೆ ಕೂಡ ವ್ಯತಿರಿಕ್ತ ಪರಿಣಾಮ ಬೀಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ನಡುವೆ ಒಮ್ಮತ ಮೂಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೆಸೋದಕ್ಕೆ ಮುಂದಾಗಿದ್ದಾರೆ ಪ್ರಣುತ್. ರೈಟ್, ಥ್ಯಾಂಕ್ ಯು ಆನಂದ್.